ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮೂಲಕ RBI ಆರ್ಥಿಕ ಸಾಕ್ಷರತೆಯ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ತಾಲೂಕು ಹಂತದ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಟ್ರಯಲ್ ವರ್ಷನ್ಸಲ್ಲಿ ಹೇಗೆ ಆಡಬೇಕು, ಹಾಗೆ ತಾಲೂಕು ಮಟ್ಟದ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸೋದು ಹೇಗೆ, ಲಾಗಿನ್ ಆಗಿ ಆಡೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಫೋನ್ನಲ್ಲಿ ಯಾವುದಾದ್ರೂ ಒಂದು ಸರ್ಚ್ ಇಂಜಿನ್ಗೆ ನೀವು ಹೋಗಬೇಕಾಗತ್ತೆ. ಈಗ ನನ್ನಲ್ಲಿ ಗೂಗಲ್ ಕ್ರೋಮ್ ಇದೆ, ಗೂಗಲ್ ಕ್ರೋಮನ್ನು ನಾನು ಟಚ್ ಮಾಡ್ತಾ ಇದ್ದೀನಿ, ನೋಡಿ ಇಲ್ಲಿದೆ. ಈಗ ಗೂಗಲ್ ಕ್ರೋಮಿಗೆ ಹೋಗಿಬಿಟ್ಟು ಸರ್ಚ್ ಇಂಜಿನಲ್ಲಿ ನಾವು ವಿದ್ಯಾವಾಹಿನಿ ಅಂತಂದೇಳಿ ಟೈಪ್ ಮಾಡಿದರೆ ಈ ರೀತಿ ಬರುತ್ತೆ. ಸೊ ವಿದ್ಯಾವಾಹಿನಿ ಡಾಟ್ ಕರ್ನಾಟಕ ಡಾಟ್ .in ಅನ್ನೋದನ್ನು ಕ್ಲಿಕ್ ಮಾಡಿ, ಸೊ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಈ ಹಿಂದೆ ನೋಂದಣಿ ಮಾಡಬೇಕಾದ್ರೆ ಶಾಲೆಯ ಯೂಸರ್ ID ಮತ್ತು ಪಾಸ್ವರ್ಡು ಮತ್ತು ಸೆಕ್ಯೂರಿಟಿ ಕೋಡನ್ನು ಹಾಕಿ ಲಾಗಿನ್ ಆಗ್ತಾಯಿದ್ವಿ. ಈಗ ಇಲ್ಲಿ ನೇರವಾಗಿ ನೀವು ನೋಡ್ಬೋದು ಮೇಲ್ಗಡೆ ಲಿಂಕ್ ಅಂತಂದೇಳಿ ಕಾಣ್ತಾ ಇದ್ದಾವೆ. ಸೊ ಈ ಲಿಂಕ್ಗಳಲ್ಲಿ ಇಲ್ಲಿ 5 ಶೋ ಆಗ್ತಿದ್ದಾವೆ. ಇಲ್ಲೇ RBI ಆರ್ಥಿಕ ಸಾಕ್ಷರತೆ ರಸಪ್ರಶ್ನೆ ಸ್ಪರ್ಧೆ ಅಂತಂದೇಳಿ ಒಂದು ಇದು ಕಾಣ್ತಾ ಇದೆ, ಚಿತ್ರ ಕಾಣ್ತಾ ಇದೆ. ನೀವು ಅದನ್ನು ಕ್ಲಿಕ್ ಮಾಡಬೇಕು. ನಾನೀಗ ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಈ ರೀತಿ ಅದು ಒಂದು ಸಿಂಗಲ್ ಬರುತ್ತೆ. ಮತ್ತೆ ಎಗೈನ್ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಇನ್ನೊಂದು ಸರ್ತಿ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಸೊ ಈಗ ಮೇಲ್ಗಡೆ ನಾವು ಗಮನಿಸಬೇಕು, ಮೇಲ್ಗಡೆ ಇಲ್ಲಿ ರಸಪ್ರಶ್ನೆ ಸ್ಪರ್ಧೆ ಅಂತಂದೇಳಿ ಇದೆ. ಸೊ ಅಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಶಾಲಾ ಹಂತದಲ್ಲಿ ಲಾಗಿನ್ ಆಗಿಲ್ಲ, ನೇರವಾಗಿ ಹಾಗೆ ಹೋಗ್ತಿದ್ದೀನಿ. ಈಗ ರಸಪ್ರಶ್ನೆ ಸ್ಪರ್ಧೆಯನ್ನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ನಾವು ರಸಪ್ರಶ್ನೆ ಮತ್ತು ಆಯ್ಕೆ ಮಾಡಿ ಅನ್ನೋದಿದೆಯಲ್ಲ, ಈ ಡ್ರಾಪ್ ಡೌನ್ ಬಾಕ್ಸನ್ನು ಟಚ್ ಮಾಡಿದರೆ ಈ ರೀತಿ ಆಪ್ಷನ್ಸ್ಗಳು ಬರ್ತವೆ. ಟ್ರಯಲ್ ರೌಂಡೋ, ಬ್ಲಾಕ್ ಮಟ್ಟದ ಸುತ್ತನೋ, ಅಥವಾ ಪೂರ್ವ ರಾಜ್ಯ ಎಲಿಮಿನೇಷನ್ ರೌಂಡು ಅಂತ 3 ಇದ್ದಾವೆ. ಸದ್ಯ ನಮಗೆ ಟ್ರಯಲ್ ರೌಂಡ್ ಬೇಕಾದರೆ ಟ್ರಯಲ್ ರೌಂಡನ್ನು ತೊಗೋಬೋದು, ಅಥವಾ ಬ್ಲಾಕ್ ಮಟ್ಟದ ಸುತ್ತಿನಲ್ಲಿ ಆಡಬೇಕು ಅಂದರೆ ಇದನ್ನು ತೊಗೋಬೋದು. ನನಗೆ ಟ್ರಯಲ್ ರೌಂಡನ್ನೇ ತೊಗೊಂಡಿದ್ದೀನಿ. ಈಗ ಇಲ್ಲಿ ವಿದ್ಯಾರ್ಥಿಯ SATS ನಂಬರನ್ನು ಹಾಕಬೇಕು. Student 1, Student 2 ಇಬ್ಬರು ವಿದ್ಯಾರ್ಥಿಗಳು. ಶಾಲಾ ಹಂತದಲ್ಲಿ ನಾವೇನು ನೋಂದಣಿಯನ್ನು ಮಾಡಿದ್ದೀವಿ ಇಬ್ಬರು ವಿದ್ಯಾರ್ಥಿಗಳ ಒಂದು ತಂಡವನ್ನು, ಆ ಇಬ್ಬರು ವಿದ್ಯಾರ್ಥಿಗಳ SATS 9 ಸಂಖ್ಯೆ ನಂಬರನ್ನು ಈ ಎರಡರಲ್ಲೂ ಹಾಕಬೇಕು. ಹಾಕಿ ತಮ್ಮ ಶಾಲೆಯ ಡೈಸ್ ಕೋಡ್ 11 ಸಂಖ್ಯೆಯ ಡೈಸ್ ಕೋಡನ್ನು ಹಾಕಿ ಸಲ್ಲಿಸು ಅನ್ನೋದನ್ನು ನೀವು ಸಬ್ಮಿಟ್ ಮಾಡಿ ಟ್ರಯಲ್ ವರ್ಷನನ್ನು ಆಡ್ಬೋದು. ಅದೇ ರೀತಿ ಮತ್ತೆ ಅಲ್ಲಿ ರಸಪ್ರಶ್ನೆ ಅನ್ನೋದನ್ನು ಕ್ಲಿಕ್ ಮಾಡಿ ಟ್ರಯಲ್ ವರ್ಷನ್ ಬದಲಾಗಿ ಬ್ಲಾಕ್ ಮಟ್ಟದ ಸುತ್ತು ಅನ್ನೋದನ್ನು ಆಯ್ಕೆ ಮಾಡಿಕೊಂಡ್ರೆ, ಸೊ ಇಲ್ಲೂ ಕೂಡ ಇಬ್ಬರು ವಿದ್ಯಾರ್ಥಿಗಳ SATS ನಂಬರು, ಶಾಲೆಯ UDIS ಕೋಡ್, ಹಾಗೆ ಮುಖ್ಯೋಪಾಧ್ಯಾಯರ ವಿದ್ಯಾವಾಹಿನಿ ಲಾಗಿನ್ನ ಪಾಸ್ವರ್ಡನ್ನು ಮಾತ್ರ ಹಾಕಿ ನೀವು ಸಬ್ಮಿಟ್ ಅಂತಂದೇಳಿ ಕೊಟ್ಟರೆ ನೀವು ನೇರವಾಗಿ ಕ್ವಿಜನ್ನು ಆಡೋದಕ್ಕೆ ರೆಡಿ ಆಗ್ತೀರಾ. ಆಗ ಅಲ್ಲಿ ಟೈಮು ಡಿಸ್ಪ್ಲೇ ಆಗ್ತಾ ಇರುತ್ತೆ. 15 ನಿಮಿಷದಲ್ಲಿ ನೀವು 20 ಪ್ರಶ್ನೆಗಳಿಗೆ ಅಲ್ಲಿ ಉತ್ತರಿಸ್ಬೇಕಾಗುತ್ತೆ. ಅದನ್ನು ನೋಡಿಕೊಂಡು ಯಾರು ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಸರಿ ಉತ್ತರಗಳನ್ನ ಮಾಡ್ತಾರೋ ಅವ್ರಿಗೆ ಪ್ರಥಮ ಬಹುಮಾನ ಸಿಗ್ತಕ್ಕಂಥದ್ದನ್ನು ನಾವು ಇದರಲ್ಲಿ ನೋಡ್ತೀವಿ. ಸೊ ಇಷ್ಟು ಹೇಗೆ ಲಾಗಿನ್ ಆಗಿ ನೋಡಬೇಕು ಅಂತ ಅನ್ನೋದು. ಧನ್ಯವಾದಗಳು.